ಕರುತಿಗೆ ಸಂಘದ ವತಿಯಿಂದ ಎರಡನೇ ಸಣ್ಣ ನಮಸ್ಕಾರಗಳನ್ನು ಹೇಳುತ್ತ ಅದಕ್ಕೆ ತಮಾಮ್ ಆತ್ಮರಾಗಿರ್ತಕ್ಕಂಥವ್ರ ಮಾತಿನಲ್ಲಿ ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿರೋ ಮಾತು ಹಾಲು ಹೈನಯ ಲೇಸು ಕೀಲು ಬಂಡಿಗೆ ಲೇಸು ಕೀಲು ಬಂಡಿಗೆ ಲೇಸು ಹಾಲು ಹೈನವೆ ಲೇಸು ಕೀಲು ಬಂಡಿಗೆ ಲೇಸು ಸೀನೆ ಉಳ್ಳಂತ ಸತ್ಯ ಲೇಸು ನಮ್ಮ ಮತಗಳಲ್ಲಿ ಹಾಲು ಮತ್ತವೇ ಲೇಸು ಸರ್ವಜ್ಞ ಅಂತ ಹೇಳಿದ್ರತ್ತಮ್ಮ ಅವರು ಹೇಳಿರೋ ಮಾತು ಹೇಳ ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿರುವ ಮಾತ ಮನೆಗೆ ಭಕ್ತಿ ಮಾಡಿದ್ರೆ ಕುಂತು ಕೇಳವನಯ್ಯ ಕುಂತು ಭಕ್ತಿ ಮಾಡಿದರೆ ಮನೆಗೆ ಭಕ್ತಿ ಮಾಡಿದ್ರೆ ಕುಂತು ಕೇಳವನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳವನಯ್ಯ ನಿಂತು ಭಕ್ತಿ ಮಾಡಿದ್ರೆ ಕುಣಿದಾಡಿ ಕೇಳವನಯ್ಯ ಕುಣಿದಾಡಿ ಭಕ್ತಿ ಮಾಡಿದ್ರೆ ಕೈ ಹಿಡಿದು ಅಪ್ಪಿಕೊಳ್ಳನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರತ್ತಮ್ಮ ಹೇಳಿರುವ ಮಾತು ಹೇಳ ಅವಾಗ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿಲ್ವ ನೇರವಾಗಿ ಹಾಲು ಮತದ ಶುದ್ಧಾಡಿ ವಿಷಯ ಕಡೆ ಹೋಗೋಣ ತಮ್ಮ ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿಗಿಂದ ವ್ಯಾಕೋತ ಬತ್ತು ಎಲ್ಲಿ ಹಿಡ್ಕೊಂಡು ಯಾವ ಪಾರ್ವತಿ ಪರಮೇಶ್ವರ ತಮ್ಮ ಏನ್ ಮಾಡಿದ್ರಿ ಅವ ಇವರ ಸಂಚಾರಕ್ಕಾಗಿ ಗಂಡು ಮೆಟ್ಟದ ನೆಲ ಕೊಂಡ ಭೂಮಿ ಜಾಗೃತ ಪೂರ ಪಟ್ಟಣಕ್ಕೆ ಬಂದಿಳ್ಕೊಂಡ್ರು ಅದು ಹೌದು ಪಾರ್ವತ ದೇವಿ ತನ್ನ ಮಕ್ಕಳು ಷಣ್ಮುಖ ಗಣಪತಿನ ಕೈಲಾಸದೊಳಗ ಬಿಟ್ಟು ಬಂದೇವು ಅವಾಗ ಏನಾಯ್ತ್ರಿ ಅವಾಗ ಮಕ್ಕಳು ನೆನಪಾಗಿ ಎದೆ ಹಾಲು ತರಣೆಗೆ ಬಿದ್ದ ಕಾಲಕ್ಕ ಭೂಮಿಗೆ ಬಿತ್ತಾಗ ಪಾರ್ವತ ದೇವಿ ವಿಚಾರ ಮಾಡ್ತಾ ತಮ್ಮ ಏನಂತ ಹೇಳಿ ಬಿತ್ತಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದಂತ ಹೇಳಿ ಏನ್ ಮಾಡಿದ್ರು ಅದೇ ಭೂಮಿಯೊಳಗಿನ ಮಣ್ಣು ತಗೊಂಡ ಹಾಲಿನೊಳಗೆ ಕಲಿಸಿ ಎರಡು ಗೊಂಬೆಗಳನ್ನು ತಯಾರ ಮಾಡ್ತಾಳ ಅದು ಹೌದು ಬಲಿಕಿನ ಎದಿ ಹಾಲಿನಿಂದ ತಯಾರ ಮಾಡಿರ್ತಕ್ಕಂತ ಗೊಂಬೆಗೆ ಮುದ್ದಾಪತ ಹೆಸರಿಟ್ರು ಎಡಕಿನ ಎದಿ ಹಾಲಿನಿಂದ ತಯಾರು ಮಾಡಿರ್ತಕ್ಕಂತ ಗೊಂಬೆಗೆ ಮುದ್ದಾಪತ ಹೆಸರಿಟ್ರು ಹೆಂಗ ಮುದ್ದಾವ ಮುತ್ತಿಗೊಂಡಾಗ ಆದಿಗೊಂಡ ಮಗ ಆದಿಗೊಂಡಿಗ ಆದಿಗೊಂಡಾಗ ಆರು ಮಂದಿ ಮಕ್ಕಳು ಅವ್ರು ಯಾರು ಆಯ್ಗೊಂಡ ಪಾಯ್ಗೊಂಡ ಅಮರ್ಗೊಂಡ ತುಮರ್ಗೊಂಡ ಬೀರ್ಗೊಂಡ ಬೀರ್ಗೊಂಡ ಕಡೆ ಹುಟ್ಟ ಶಿವ ಪದಮಗೊಂಡತ್ತಮ್ಮ ಪದಮಗೊಂಡಿಗ ಪದಮಗೊಂಡ 84 ಮಂದಿ ಮಕ್ಕಳು ಎಷ್ಟು ಮಂದಿ ಹಡವಾರು ಪಿರಿ ಅವ್ರು ನಿಂತದ್ರು ಹೆಂಗ ಯಾಕಪ್ಪ ಅಂತಂದ್ರತ್ತಮ್ಮ ಅವಾಗಿನ ಸಿದ್ಧ ಮಾಡೋ ಪ್ರಪಂಚನೇ ಬೇರೆ ಈಗಿನವರು ಮಾಡೋ ಪ್ರಪಂಚನೇ ಬೇರೆ ಅದೇನ್ರಿ ಅದು ಅವಾಗಿನ ಸಿದ್ಧರು ಮಾಡುವಂತ ಪ್ರಪಂಚ ಒಂದು ಆಕಳ ನೀರು ಕುಡ್ದಂಗ ಐತಿ ಆಕಳ ನೀರು ಕುಡ್ದಂಗ ಈಗಿನವ್ರು ಪ್ರಪಂಚ ಮಾಡೋದು ಒಂದು ಎಮ್ಮಿ ನೀರು ಕುಡ್ದಂಗ ಐತಿ ಎಮ್ಮಿನ ನೀರ್ ಕುಡ್ದ್ರಿ ಆಕಳು ನೀರ್ ಕುಡ್ದ್ರೆ ವ್ಯತ್ಯಾಸ ಏನಾದ್ರು ಹೇಳ್ರಿ ವ್ಯತ್ಯಾಸ ಹೆಂಗ ಕೇಳು ಒಂದು ಆಕಳಿಗೆ ಒಂದು ಹ್ಯಾರಿಗೆ ಬಿಟ್ಟು ನೋಡ್ರಿ ನೋಡ್ರಿ ಆ ಆಕಳ ಮಂಡಿಗಾಲ ಊರಿ ಮಂಡಿಲೆ ನೀರು ಕುಡ್ದು ಹಿಂದ ತಿರುಗಿ ಹೊಳಿ ಬರ್ತದ ಕುಂಡಿಲೆ ಎಂದು ಸರಿತದ ಪೀರ್ಯ ಅದೇ ಒಂದು ಎಮ್ಮಿಗೆ ಬಿಟ್ಟು ನೋಡ್ರಿ ಹ್ಯಾಳಿಗೆ ನೋಡ್ರಿ ಹ್ಯಾಳಿನ ಆಟ ಒಳಗೆ ಒದ್ದಾಡಿ ಅದರೊಳಗೆ ಉಚ್ಚಿ ಒಯ್ದ ಹೆಂಡಿ ಹಾಕಿ ಮಾಲಕ್ಕಿ ಇಟ್ಟರೆ ಅಡಿ ಹೊಡೆದು ಅದೇ ನೀರು ಕುಡಿದು ಹಳ್ಳಿ ಮ್ಯಾಗ ಬರ್ತದ ಹೌದು ಇದು ಈಗಿನವ್ರು ಮಾಡುವಂತ ಪ್ರಪಂಚ ಅವಾಗಿನವರಿಗೆ ಈಗಿನವರಿಗೆ ಬಹಳ ವ್ಯತ್ಯಾಸ ತಮ್ಮ ಅಜಾ ಗಜ ಅಂತ ಫರಕ್ ಅದ್ರಿ ಅವ ಅದಕ್ಕೆ ಇರ್ಲಿ ಪದಮಗೊಂಡ 84 ಮಂದಿ ಮಕ್ಕಳು ಅವ್ರ್ಯಾರು 42 ಹೆಣ್ಣ 42 ಗಂಡ ನಡುವಿನ ದೇವರಾಜ ದೇವರಾಜನ ಹೊಟ್ಟಿಲಿ ದುಪ್ಪಕರಾಯ ದಿಪ್ಪಕರಾಯ ಆಲಕರಾಯ ಪಾಲಕರಾಯ ಆನಕರಾಯ ಚಾಣಕರಾಯ ಸೈರಿಕ ಬಂಬು ರಾಯ ಕರಿಗೌಡ ಕೆಲ್ಸಗೌಡ ಸೋಮರಾಯ ತುಕ್ಕಪ್ಪರಾಯ ಜಕರಾಯ ಮಾಳಿಂಗರಾಯ 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 4 ಮಂದಿ ಮಕ್ಕಳು ತಮ್ಮ ಅವ್ರ ಯಾರ್ಯಾರಿ ಹಿರಿ ಮಗ ರೇಬ್ರಾಯ ಬೀರಮುತ್ಯ ಸೋಮುತ್ಯ ಕನ್ಮುತ್ಯ ಕನ್ಮುತ್ಯ ಸಾಕಿ ಮಗ ಜಗ್ಗಿನ ಬುಳ್ಳಪ್ಪ ತಮ್ಮ ಯಾವ ಹೊನ್ನ ಹುಟ್ಟಿಗೆ ಯಂಕಣಗೌಡರ ಮಗ ತಾಯಿ ಶಿವಲಿಂಗವನ ಮಗ ಹೌದು ಹೌದು ಅದಕ್ಕೆ ಇರ್ಲಿ ಮತ್ತ ಮುಂದಿನ ಸಂಧಿಗೆ ಹಂಗಿನ ಬಾಳ ಮುಂದ ಇನ್ನ ಸಿದ್ಧಾರ್ಥಿಯ ಮಾತುಗಳನ್ನ ಹೇಳ್ಕೊತ ಹೋಗೋಣ ಇನ್ನು ನೇರವಾಗಿ ಸ್ವಲ್ಪ ಸರಸೋಡಿ ಕಲಾವಂತರ ಕಡೆ ಹೋಗೋಣ ತಮ್ಮ ಸ್ವಲ್ಪ ಬೇಸಿನೇ ಹೊರತಿನ ಬಾಳ ಚೆನ್ನ ಮಾತಾಡಿದ್ರ ಅವ್ರ ವ್ಯವಹಾರ ಹೆಂಗ್ ನಡೆದದ ಗೊತ್ತೇನ ಅವ್ರ ವ್ಯವಹಾರ ಹೆಂಗ್ ನಡೆದ ಕೋನದನ್ರಿ ಹೆಂಗ ನಮ್ಮ ಅಲ್ವಣ್ಣಂದು ಜಗಲಿ ಮ್ಯಾಗ ಜಳಕ ಮಾಡಿ ಪಚ್ಚದ ಪೂಜೆ ಮಾಡ್ಕೊಳ್ಳಿ ಅವ್ರ ನಡೆದ ಕುರ್ಸಾಲೆ ಅಂದು ಜಗಲಿ ಮ್ಯಾಗ ಹೋದ್ರೆ ಏನೇನು ಸಿಗುತ್ತಾವ ಜಗಲಿ ಮ್ಯಾಲೆ ಹೋದ್ರೆ ಅರಿಶಿನ ಗಂಧ ಕುಂಕುಮ ಬಂದ್ರೆ ಸಿಗ್ತದ ಅದೇ ಬತ್ಸಲ್ದಾಗ ಹೋದ್ರೆ ಲಾಯಿಬಾಯಿ ಸಾಬಾನ ಶಾಪನ ಸಿಗ್ತಾವ ಅಲ್ಲೇನು ಮೂರಾ ವಿಮಾನ ಸಿಗ್ತದ ಯಾಕಪ್ಪ ಅಂತಂದ್ರೆ ಇಂತ ವ್ಯವಹಾರ ಆಗಿರಬಾರ್ದು ಬಾಳ ಚಂದ ಮಾತಾಡಿದ್ರು ತಮ್ಮ ಅವರು ನೀವೆಲ್ಲಾರು ಕೇಳಿರಿ ಭಾರಿ ಮಾತಾಡ್ತಾರೆ ನಾವೊಂದು ಮಾತು ಏನ್ ಹೇಳಿದಪ್ಪ ಅಂತಂದ್ರ ಏನ್ ಹೇಳಿರಿ ಮಾತು ನೀ ಎದುರಾಗ ಬರ್ತೀ ಬಾ ಎದುರಾಗ ಬರ್ತೀಪ್ಪ ಎಲ್ಲಾಕ ರೆಡಿಯಾಗಿ ನಿಂತೀನಿ ಅಂತ ಕೂಡ್ಲಿ ಅವಾಗ ಲಕ್ಷ್ಮಿ ಹೇಳ್ತಾಳ ಏನಂತ ಹೇಳಿದ್ರೆ ತಿರುಗಿಸಿ ಹಿಡಿದ್ರ ನೀ ನನ್ನ
ಮುಂಡಿಗೆ ಬರಂಗಿಲ್ಲ, ಸೊಂಟಕ ಬರಂಗಿಲ್ಲ. ಹೌದು, ನಿನಗೊಂದ ಮಾತು ಹೇಳ್ತೀನಿ ಲಕ್ಷ್ಮಿ. ನೀವನ್ನ ಹಾಡ್ಲಾಕ್ ಬಂದ್ರಿ, ಕುಸ್ತಿ ಇಡ್ಲಾಕ್ ಬಂದ್ರಿ, ಒಪ್ಪಿರೇಲಿ ಎಂತ ಮೇಳ ಕೂಡ್ಸರು ನಮ್ ಸಂಗಾಟ ಸಾಕಾಗ್ಯದಪ್ಪ ನನಗ. ಯಾಕಪ್ಪ ಅಂತಂದ್ರೆ ಲಕ್ಷ್ಮಿ ನಿನವನ್ನ ಮಾತು ಹೇಳ್ತೀನಿ. ಏನ್ ಹೇಳ್ತೀರಿ ಮಾತ? ಇವತ್ತಿನ ದಿವಸ ನಿನ್ನ ಭುಜದ ದಾಟಿನ ಹೋದಪ್ಪ ಅಂತಂದ್ರೆ ಇವತ್ತಿಗೆ ಹರಕಿ ಬಿಡ್ತೀನಿ. ಏ ಹರಕಿ ಬಿಡಲ್ರಿ, ಅವ್ರ ಸಿಪ್ಪಿ ಹೋತಾರ. ಏ ನೀ ಅಡ್ಡ ಮಾತಾಡಕ್ ಹೋಗ್ಬೇಡ. ಹಡಕಿ ಬಿಡಿ ಸ್ಯಾರ ಮಾಡ್ಬೇಕತ್ತೀರಿ. ಇನ್ನೊಂದು ಮಾತು ಹೇಳಿದಳು. ಏನ್ ಹೇಳಿದ್ರು? ನೆಟ್ಟಗ ನಿನಗ ಮುಗುನಾನ ಸುಂಬಳ ತಕೊಳಕ್ ಬರ್ತಿತ್ತಿಲ್ಲ, ಅವಾಗ ಯಾರ ಕಲಿಸ್ಯಾರ ಯಾರ ಬಿಟ್ಟಾರ ಅನ್ನೋದು ನಿನಗ್ ಗೊತ್ತೈತಿ ಅಂತಕ್ಕಂತ ಮಾತು ಹೇಳಿದಳು. ಯಾರ ಹೇಳಿದ್ರು ಅದು? ಯಾರ ಹೇಳ್ಯಾರ ಲಕ್ಷ್ಮಿ? ನಿನಗೊಂದ್ ಮಾತು ಹೇಳ್ತೀನಿ. ಏನು? ಸಾಕ್ಷಾತ್ ಮಾಳಿಂಗ್ ರಾಯ್ ಕಲಿಸ್ಯಾನ ನನಗ. ಅಡ್ಯಾ ನಿಮ್ಮಂತವ್ರು ಯಾರು ಬಂದ ನನಗ ಕಲಿಸಿಲ್ಲ. ಹೌದು, ಕಳಿಸ್ರೆ ಕಲಿಸಿರ್ಬೇಕಾದ್ರೆ ನಂಬರ್ ಕೊಟ್ಟಿರ್ಬೇಕು. ಬೇಡ ಕರ್ಜಿ ನಂಬರ್ ಕೇಳ ಕೊಟ್ಟಿರ್ಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೂಡಿಗೆ ಗ್ರಾಮಕ್ಕೆ ನಾನೇ ನಿಮಗ ನಂಬರ್ ಕೊಟ್ಟಿನತ್ತ ಪರ್ಸಲಿಗೆ ಮಲ್ಲೋಣ ತಾನ. ಹೌದು, ಬೇಡ ಕೊಟ್ಟಿರ್ಬೇಕಪ್ಪ ನಂಬರ್. ಅಣ್ಣ ನೀ ಹಾಡಕ್ಕಿಂತ ಮೊದಲು ಒಂದ್ ವರ್ಷ ಬಂದಿಲ್ಲಿ ಹಾಡಿನ. ಹೌದು, ಏನು ಮಾತಾಡಕತ್ತಿ? ಏನು ನಿಂದು ಸುಮ್ಮ ಎತ್ತಿತ್ತು ಟೇಬಲ್ ನಿಂತ ನಿಂತ ಮಾತಾಡಿದ್ರೆ ಕೆಲಸ ಆಗಲ್ಲದು. ಕಾಲಿ ಮಾಡು ನೋಡಿ, ಮಾಲಿ ಮಾಡ್ಲಕ್ ಹೋದ್ರೆ ಕಾರ ಪಿಲ್ಲೆ ಕಲ್ಕೊಂಡು ಮನೆಗೆ ಹೋಗ್ಲತ್ತ. ಅದಕ್ಕ ಇನ್ನ ಒಂದು ಮಾತು ಹೇಳ ಗೊತ್ತಿಲ್ಲ ನಿಮಗ. ಹೆಂಗ ಮುತ್ತಿನ ಬೇಲಿ ಮುತ್ತುಗಾರ್ರಿ ಬಲ್ಲ ಕತ್ತಿ ಕೈಯವ ತಿಳಿದಿಲ್ಲ. ಎತ್ತಿಗೊಪ್ಪು ಕಾರೋಣ ಹಬ್ಬ ಕತ್ತಿಗೊಪ್ಪ ನನ್ನ ಕವಿ. ಅದಕ್ಕ ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಲಕ್ಷ್ಮಿ. ಎಲ್ಲಿದ್ದೋ ಏನೋ ನಿನ್ನ ಬೆಳಕಿಗೆ ತಂದಕಿನೇನ. ಹೌದು, ಏನ ನಿನ್ನ ದುಬ್ಬ ನೀನೇ ತಪ್ಪಿಸ್ಕೊಂಡ್ರ ಇಲ್ಲಿ ಜನ ಶಭಾಷ್ ಅನ್ನೋದಿಲ್ಲ ನಿನಗ. ಹೌದೌದು, ಯಾಕಪ್ಪ ಅಂತಂದ್ರೆ ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಮಾತ? ನನ್ನಂಗ ಏರ ಚಾಡು ಎಲ್ಲೇರೆ ಅಗಲದ ಕಾರ್ಯಕ್ರಮ ಮಾಡಿ ಬಂದಿನ ಅಂದ್ರೆ ನಡೀದಿಲ್ಲ. ಈ ಸ್ಟೇಜಿನ ಮ್ಯಾಗ ನನ್ನ ಪ್ರಾಣ ಹೋಲಿಕರೆ ಮಾನ ಕಳ್ಕೊಂಡು ಹೋಗು ಮಗಳು ನಾ ಅಲ್ಲ. ಯಾಕಪ್ಪ ಅಂತಂದ್ರ ಇಂಥವ್ ಮೂವತ್ತು ಹಗಲ ರಾತ್ರಿ ಮಾಡಿನ್ನ ಇವ್ ಎರಡು ಕಾರ್ಯಕ್ರಮ ಏನು ದೊಡ್ಡ ನನಗೆ. ನಿಮ್ಮ ಜೋಡಿ ಅಡ್ಡೇಕಾರು ಕಾರ್ಯಕ್ರಮ ಮಾಡಿ ಒಂದು ಕಾರ್ಯಕ್ರಮ ಶುರು ಮಾಡಿ. ಯಾಕಪ್ಪ ಅಂತಂದ್ರ ನನ್ನ ಜೋಡಿನೇ ನೀ ಧ್ವನಿ ಬಿದ್ದು ಎಷ್ಟೋ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದಿ. ಮೊನ್ನೆ ಇಲ್ಲೇ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಲೋಗಾಂವ್ ಗ್ರಾಮಕ್ಕ ಹೌದೌದು ಧ್ವನಿ ಇಲ್ಲತ್ತೆ ಕ್ಯಾನ್ಸಲ್ ಮಾಡಿರಿ. ಯಾಕ? ಏರ್ ಹಾಡೋರು ಬರ್ಬೇಕಾಗಿತ್ತು ಅಲ್ಲಿ. ಯಾರು ಏರ್ ಹಾಡ್ತಾರ, ಯಾರು ಇಳು ಹಾಡ್ತಾರ, ಎಲ್ಲರಿಗೂ ಕೂಡ ಇಲ್ಲಿ ದೈವರು ಎಲ್ಲಾರಿಗೆ ಗುರುತಾಗ್ಯದ. ಅದಕ್ಕ ಇರ್ಲಿ, ನೀ ಎಂಟು ದಿವಸ ಐತೆ ಕಾರ್ಯಕ್ರಮ ಮಾಡಿಲ್ಲಂದ್ರ ಇಟ್ಟಿಳು ಹಾಡಕತ್ತಿ. ಯಾಕಪ್ಪ ಅಂತಂದ್ರ ನಾ ಒಂದು ರೂಟ್ ಹಿಡಿದಪ್ಪ ಅಂತಂದ್ರ ಅದು ಬಿಡುಗೈ ಇಲ್ಲ. ರೂಟ್ ತಂಡ ಹೋಗಕ್ಕೆ ಪೀರ್ಯ. ಅದಕ್ಕ ಇರ್ಲಿ, ಇನ್ನೊಂದು ಮಾತು ಹೇಳಿದ್ರು ದೇವರು ತಪ್ಪು ತಿಳ್ಕೊಡಕ್ ಹೋಗ್ಬೇಡ್ರಿ. ಏನೇವ ಅದು ಮಾತ? ದೇವರು ಸ್ವಲ್ಪ ಶಾಂತತೆ ಕಾಪಾಡ್ರಿ. ಯಾಕಪ್ಪ ಅಂತಂದ್ರ ಅವ್ರು ಕೇಳದ ಉತ್ತರಕ್ಕ ನೀವು ಆನ್ಸರ್ ಕೊಡ್ಲಿ. ನಾವು ಆನ್ಸರ್ ಕೊಡ್ಬೇಕಾಗೈತಿ. ಹೆಂಗ ಕೇಳ? ಅವ್ರ ಒಂದ್ ಮಾತು ಹೇಳಿದ್ರು. ಏನ್ ಹೇಳಿರೋ ಮಾತ? ಮೊದಲೇ ನಾ ಕೆಣಕ ಕೆಲ್ಲ. ಕೆಣಕ ಕೆಲ್ಲ, ಕೆಣಕದ ಮಕ್ಕಳಿಗೆ ತಿನಕಿ, ಇಂತ ಮಕ್ಕಳಿಗೆ ತಿನಕಿ ಹೆಂಡಿ ಹಾಕೋತಾನ ಬಿಡಕ್ಕೆಲ್ಲ. ಹೌದು, ಎಲ್ಲಿ ಕಲ್ತಿರಿ ಇಂತ ಮಾತ? ಈ ಮಾತು ಹೇಳಿದ್ರಿಲ್ರಿ ದೇವದರ. ಹೇಳ್ರಿ ಹೇಳ್ರಿ, ನಿನ ಒಂದು ಮಾತು ಕೇಳ್ತೀನ. ಚೆನ್ನಾಗ್ ಕೇಳಿವ. ಈ ಮಕ್ಕಳಿಗೆ ಅಂತ ನಮಗ್ ಅಂಡಿದಿಲ್ಲ, ನಾವು ನಿನ್ನ ಮಕ್ಕಳ ಹತ್ರ ತಿಳ್ಕೊಂಡಿವಿ. ಗಂಡ ಯಾರು? ಎಲ್ಲೇನವ ಗಂಡ? ನಮಗ ಮಕ್ಕಳಲ್ಲಿ ಇಲ್ಲ. ನೀ ನಮ್ಮ ಅಪ್ಪ ಏನಿಲ್ಲ ಬೇಕಾಗ್ಯದ ಮೊದಲ. ಮತ್ತ ಬರೋಬರಿ ತಿಳ್ರಿ ಉತ್ತರ ದೇವದವ್ರ. ಹೌದು, ಯಾಕಪ್ಪ ಅಂತಂದ್ರ ಇದು ಒಂದೇ ಮಾತು ನಿನಗೆ. ಮೊದಲು ಯಾರು ಕೇಳ್ಕ್ಯಾರ್ರಿ? ಕೇಳಕದವ್ರ ಯಾರ್ರಿ? ಓಟಿ ಸಂತ್ರಾನ ಕೊತ್ತ ಅವ್ರೇ ಬಂದಾರಿಲ್ರಿ. ಮತ್ತ ನೀ ಕೆಣಕಿದ ಮಕ್ಕಳಿಗೆ, ಇಂತ ಮಕ್ಕಳಿಗೆ ತಿನಕಿ ಹೆಂಡಿ ಹಾಕೋತಾನ ಬಿಡಲಂದಿಯಲ್ಲ. ನಾವು ಮಕ್ಕಳಾದ್ರ ನಿನ್ನ ಗಂಡ ಯಾರು? ಇಷ್ಟೇ ಹೇಳ್ಬಿಡು ಸಾಕು. ಅದಕ್ಕ ಇರ್ಲಿ, ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ದೈವರಿಗೆ ಏನ್ ಕೇಳ್ಕೊಳ್ಳಪ್ಪ ಅಂತಂದ್ರ ಏನ್ರಿ ಮಾತ? ಅವ್ರು ಮಾತಾಡಲ್ರಿ ಅವ್ರು ಮಾತಾಡೋದು ಯಾಕೆ ಅಷ್ಟೇ ರೀ. ಅದಕ್ಕ ಇರ್ಲಿ, ದೈವರಿಗೆ ಏನ್ ಕೇಳ್ಕೊಳ್ಳಪ್ಪ ಅಂತಂದ್ರ ಏನ್ರಿ? ಏನಾದ್ರೂ ನಮ್ಮ ಸರ್ವಾಡಿ ಕಲಾವಂತರಿಗೆ ಹಾಲು ಮತದೊಳಗ ಪ್ರಶ್ನೆ ಕೇಳ್ರಪ್ಪ ಅಂತಂದ್ರ ಕೇಳ್ತೀವಿ. ಕೇಳಿದ್ರೆ ಕೇಳ್ತೀವಿ. ಬ್ಯಾಡ ಹಿಂಗೆ ಹಾರ್ಕೋತೀವ್ರಪ್ಪ ಅಂತಂದ್ರ ಅದಕ್ಕೂ ರೆಡಿ. ಕೇಳ್ರಿ ಕೇಳ್ರಿ. ಏನಾಗ್ಯಾರಿ?
ಇದು ಬರೀ ಮೈಕ್ ನಿಂತ ಮತ್ತೆ ಬರ್ರಿ ನೀವು ಸರ್ ಏನ್ ಆಗೈತೆ ನಿಮ್ಗ ಸ್ವಲ್ಪ ತಿನ್ನ ತೋರಿ ಮಾತಿನ ಉದಾಹರಣೆ ಇಟ್ಟೆ ಕೊಡ್ತೇವ ನಾ ಹೆಚ್ಚಿ ಮಾತಾಡ್ಕೊತಾರ ಹೆಚ್ಚಿ ಮಾತಾಡ ಅನ್ಸೋಣ ಅವ್ನ ಅವ್ರ ಕಲಿ ಮಾತು ತೋಡ ಒಟ್ಟೆ ತೋಡ ಮಾತೆ ಮಾತು ತೋಡ್ಕೊಡ್ಬೇಕಂತ ಹೆಚ್ಚಿ ನಾವು ಮಾತಾಡೋಣ ನೀವು ಮಾತಾಡೋದ್ರು ಮಾತಾಡೋಣ ನಾವು ಅವನ ಕಟ್ಟಮ್ಮ.